ಹಲೋ ಎವ್ರಿವನ್, ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಹಿದಕಿದ ಅವರೆ ಬೇಳೆ ನಾಟಿ ಕೋಳಿ ಸಾರು. ಇದನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಇಲ್ಲಿ 1 ಕೆಜಿ ನಾಟಿ ಕೋಳಿನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮೊದಲು ಪ್ಯಾನಲ್ಲಿ ಮಸಾಲನ ಫ್ರೈ ಮಾಡ್ಕೊಬೇಕು. 2 ಟೇಬಲ್ಸ್ಪೂನ್ ಎಣ್ಣೆ, 1 ಇಂಚು ಚಕ್ಕೆ, 2 ಲವಂಗ, 1.5 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಬೀಜ, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ 2 ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಇಂಚು ಶುಂಠಿ, 10 ಬೆಳ್ಳುಳ್ಳಿ ಹಸಲು ಇಷ್ಟನ್ನು ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬಂದು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಬಾಡೋವರೆಗೂ ಫ್ರೈ ಮಾಡ್ಕೊಬೇಕು. ಇಷ್ಟಾದರೆ ಸಾಕು. ಫ್ರೈ ಮಾಡಿದ ಮಸಾಲೆನ ಈಗ ಪಕ್ಕಕ್ಕೆ ಇಟ್ಕೊಂಡು ಚಿಕನ್ನ ಬೇಯೋದಕ್ಕೆ ಇಟ್ಕೊಬೇಕು. ಮಡಿಕೆಗೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ, 1 ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ತೊಳೆದಿಟ್ಕೊಂಡಿರೋ 1 ಕೆಜಿ ನಾಟಿ ಕೋಳಿ ಚಿಕನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ಸ್ಪೂನ್ ಅರಿಶಿನ ಪುಡಿ ಇಷ್ಟನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ನ ಬಾಡಿಸ್ಬೇಕು ಚೆನ್ನಾಗಿ. ಚಿಕನ್ನಿಂದ ನೀರು ಬಿಟ್ಕೊಳ್ಳೋವರೆಗೂ ಚಿಕನ್ನ ಚೆನ್ನಾಗಿ ಬಾಡಿಸ್ಬೇಕು. ಈಗ ಚಿಕನ್ನಿಂದ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈಗ 2 ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಟೊಮೆಟೊ ಬೀಜನ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದನ್ನು ಖಾರದ ಜೊತೆ ಹಾಕೋದಕ್ಕೆ. ಈಗ 1/2 ಲೀಟ್ರ್ ನೀರು ಹಾಕ್ತಾ ಇದ್ದೀನಿ. 1/2 ಲೀಟ್ರ್ ನೀರು ಹಾಕಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 15 ನಿಮಿಷ ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಇಡಬೇಕು. ಚಿಕನ್ ಬೇಯ್ತಾ ಇರಲಿ ಅಷ್ಟರಲ್ಲಿ ಖಾರ ರೆಡಿ ಮಾಡಿಕೊಂಡು ಖಾರ ರುಬ್ಬಿ ಇಟ್ಕೋಬೇಕು. ಈಗ ಖಾರ ರೆಡಿ ಮಾಡ್ಕೊಬೇಕು. ನಾನು ಟೊಮೆಟೊದು ಬೀಜನ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ಸ್ಪೂನ್ ಖಾರ ಪುಡಿ ಹಾಕಿ ನೈಸಾಗಿ ರುಬ್ಕೊಬೇಕು. ಮಿಕ್ಸಿಲಾದರೆ ಮಿಕ್ಸಿಲಿ, ಕಲ್ಲಲ್ಲಾದರೆ ಕಲ್ಲಲ್ಲಿ ಹಾಕಿ ರುಬ್ಕೊಬೇಕು. ಕುಕ್ಕರಲ್ಲಿ ಮಾಡೋರು ಚಿಕನ್ನ ಒಗ್ಗರಣೆಯಲ್ಲಿ ಬತ್ತಿಸ್ಕೊಂಡ ತಕ್ಷಣ ಖಾರ ಹಾಕಿ ವಿಷಲ್ ಹಾಕಿ ಬೇಯಿಸ್ಕೊಳ್ಬೇಕು. ಆಮೇಲೆ ತೆಂಗಿನಕಾಯಿ ಹಾಕಿ ಕುದಿಸ್ಕೊಂಡ್ರೆ ಸಾಕು. ಕುಕ್ಕರಲ್ಲಿ ಬೇಗ ಬೇಗ ಅಡುಗೆ ಆಗುತ್ತೆ, ಆದರೆ ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಗೋದ್ರಿಂದ ನಾವು ಕುಕ್ಕರ್ ಯೂಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀವಿ. ಇವಾಗ ಖಾರ ನೈಸ್ ಆಗಿದೆ, ಇದನ್ನು ಎತ್ಕೊಳ್ತಾ ಇದ್ದೀನಿ. ಕಲ್ಲನ್ನ ಕ್ಲೀನಾಗಿ ತೊಳೆದು ಆ ನೀರನ್ನು ಕೂಡ ನಾನು ಮಸಾಲೆ ಜೊತೆನೆ ಹಾಕೊಳ್ತಾ ಇದ್ದೀನಿ. ಟೊಮೆಟೊನ ಚಿಕನ್ ಜೊತೆ ಬೇಯಕ್ಕೆ ಹಾಕೋದ್ರಿಂದ ಸಾರು ತುಂಬ ಟೇಸ್ಟ್ ಆಗುತ್ತೆ, ಅದಕ್ಕೆ ಮುಂಚೆನೇ ಹಾಕಿದ್ದೆ. ಈಗ ಚಿಕನ್ ಕಾಲು ಭಾಗದಷ್ಟು ಬೆಂದಿದೆ. ಈಗ ರುಬ್ಕೊಂಡಿದ್ದ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ 30 ನಿಮಿಷ ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಮೊದಲು ಮಸಾಲೆ ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಕಾಯಿ ಹಾಕಿ ಕುದಿಸೋದ್ರಿಂದ ಪಕ್ಕಾ ಹಳ್ಳಿ ಟೇಸ್ಟ್ ಸಾಂಬಾರು ಬರುತ್ತೆ. ಚಿಕನ್ ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟರಲ್ಲಿ ಕಾಯಿ ರುಬ್ಬಿ ಇಟ್ಕೋಬೇಕು. ನಾನಿಲ್ಲಿ 1/2 ಭಾಗ ತೆಂಗಿನಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದನ್ನು ನುಣ್ಣಗೆ ರುಬ್ಬೋದೇನು ಬೇಡ. ನೀವು ನೋಡ್ಬೋದು ನಾನು ಸಾಂಬಾರಿಗೆ ಜಾಸ್ತಿ ಮಸಾಲೆ ಹಾಕ್ಕೊಂಡಿಲ್ಲ. 1 ಇಂಚು ಚಕ್ಕೆ, 2 ಲವಂಗ ಮಾತ್ರ ಹಾಕ್ಕೊಂಡಿದ್ದೀನಿ. ಕಮ್ಮಿ ಮಸಾಲೆ ಹಾಕೋದ್ರಿಂದ ಅಡುಗೆ ಲೈಟಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಜಾಸ್ತಿ ತಿಂದ್ರೂ ಹೆವಿ ಅನಿಸೋದಿಲ್ಲ. ಈಗ ಕಾಯಿ ಚೆನ್ನಾಗಿ ನುರಿದಿದೆ. ಈಗ ಚಿಕನ್ 85% ಅಷ್ಟು ಚೆನ್ನಾಗಿ ಬೆಂದಿದೆ. ರುಬ್ಬಿಟ್ಕೊಂಡಿದ್ದ ಕಾಯಿನ ಹಾಕಬೇಕು. ಅದೇ ಪಾತ್ರೆಯಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕೋಬೇಕು. ನೀರು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ 1/2 ಕೆಜಿಯಷ್ಟು ಹಿದಕಿದ ಅವರೆಬೇಳೆನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ
ನಿಮ್ಗೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಬೇಕು. ಕುಕ್ಕರಲ್ಲಿ ಮಾಡೋರು ಸೇಮ್ ಇದೇ ಪ್ರೊಸೀಜರಲ್ಲಿ ಫಸ್ಟ್ ಚಿಕನ್ ಬೇಯಿಸ್ಕೊಂಡು ಆಮೇಲೆ ಕಾಯಿ ಮತ್ತು ಹಿದ್ಕಿದವರೆ ಬೇಳೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಚಿಕನ್ನು ಅವರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಕೋಳಿದು ಮೊಟ್ಟೆ ಹಾಕ್ಬಿಟ್ಟು 5 ನಿಮಿಷ ಬೇಯಿಸ್ಬೇಕು. ಮೊಟ್ಟೆ ಹಾಕಿದ್ಮೇಲೆ ಸೌಟ್ ಹಾಕಿ ಮಿಕ್ಸ್ ಮಾಡಬಾರ್ದು, ಹಾಗೆ ಬೇಯಕ್ಕೆ ಬಿಡಬೇಕು. ಐದು ನಿಮಿಷ ಆದಮೇಲೆ ಅರ್ಧ ಭಾಗ ನಿಂಬೆ ಹುಳಿನ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ನು ಅವರೆ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇದು ಕಡುಬು, ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲದರ ಜೊತೆ ತಿನ್ನೋಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ಪಕ್ಕ ಹಳ್ಳಿ ಶೈಲಿಯ ಹಿದುಕಿದ ಅವರೆ ಬೇಳೆ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಇವತ್ತಿನ ರೆಸಿಪಿ ಇದಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.